ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ಆರ್ಭಟ ಹೆಚ್ಚಾಗಿದೆ. ಒಂದೇ ದಿನ ಬರೋಬ್ಬರಿ 11 ಜನರಿಗೆ ಈ ಮಹಾಮಾರಿ ಒಕ್ಕರಿಸಿದೆ. ತೀರ್ಥಹಳ್ಳಿಯಲ್ಲಿ 3 ಜನರಿಗೆ ಮತ್ತು ಹೊಸನಗರ ತಾಲೂಕಿನಲ್ಲಿ 8 ಜನರಿಗೆ ಪಾಸಿಟಿವ್ ಕಾಣಿಸಿಕೊಂಡಿದೆ. ಕಳೆದ 24 ಗಂಟೆಯಲ್ಲಿ ಶಿವಮೊಗ್ಗ ಮತ್ತು ಶಿರಸಿ ಜಿಲ್ಲೆಯಲ್ಲಿ 19 ಜನರನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇದರಲ್ಲಿ ಶಿವಮೊಗ್ಗ ಜಿಲ್ಲೆಯ 11 ಜನರಿಗೆ KFT ಪಾಸಿಟಿವ್ ಕಾಣಿಸಿಕೊಂಡಿದೆ. ಶಿರಸಿ ಜಿಲ್ಲೆಯಲ್ಲಿ ಯಾರಿಗೂ ಕಾಣಿಸಿಕೊಂಡಿಲ್ಲ. ಮಲೆನಾಡಿನಲ್ಲಿ ಈ ಕಾಯಿಲೆ ಡಿಸೆಂಬರ್ ನಂತರ ತಾಂಡವವಾಡುತ್ತೆ. ಜನವರಿ 1 ತಿಂಗಳಿನ ಒಳಗೆ ಸರಿಸುಮಾರು 60 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. 2019ರಲ್ಲಿ ಶಿವಮೊಗ್ಗದ ಸಾಗರ ತಾಲೂಕಿನ ಆಳಗೋಡಿನಲ್ಲಿ ತಲ್ಲಣ ಮೂಡಿಸಿದ್ದ ಈ ಕಾಯಿಲೆ ಮತ್ತೆ ಉಲ್ಬಣಿಸುವ ಸಾಧ್ಯತೆಗಳು ಇವೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಮಲೆನಾಡನ್ನ ಪ್ರತಿ ವರ್ಷ ಕಾಡುವಂತಹ ಮಂಗನ ಕಾಯಿಲೆ ಈ ಬಾರಿ ಉಲ್ಬಣಗೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಬರೋಬ್ಬರಿ ಒಂದೇ ದಿನ 11 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. ಏನಿದೆ ಇದ್ರ ಬಗ್ಗೆ ಮಾಹಿತಿ? ನಯನ, ಪ್ರತಿ ವರ್ಷ ಬೇಸಿಗೆ ಶುರುವಾಯಿತು ಅಂತಿದ್ದಂತೆ ಮಲೆನಾಡಿನಲ್ಲಿ ಮಂಗನ ಕಾಯಿಲೆಯ ಆತಂಕ ಶುರುವಾಗುತ್ತೆ. ಈ ಬಾರಿ ಶಿವಮೊಗ್ಗ ಹಾಗೂ ಶಿವಮೊಗ್ಗದ ಗಡಿಯಲ್ಲಿ ಇರತಕ್ಕಂತ ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ ಈಗ ಮಂಗನ ಕಾಯಿಲೆ ವ್ಯಾಪಿಸ್ತಾ ಇದೆ. ಸಿದ್ದಾಪುರದಲ್ಲಿ ಹೆಚ್ಚಾಗ್ತಾ ಇದೆ. ಈ ಕಡೆ ಚಿಕ್ಕಮಗಳೂರು ಜಿಲ್ಲೆಗೂ ಸಹ ಪ್ರವೇಶ ಮಾಡಿದೆ. ಈಗಾಗಲೇ ಇಬ್ಬರು ಸಾವು ಕಂಡಿದ್ದಾರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಬ್ರು ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ರು. ಇಬ್ಬರನ್ನ ಈಗ ಈ ಮಂಗನ ಕಾಯಿಲೆ ಬಲಿ ತೆಗೆದುಕೊಂಡಿದೆ. ನೋಡಿ, ಶಿವಮೊಗ್ಗದಲ್ಲಿ ಬಂದು ಆರೋಗ್ಯ ಇಲಾಖೆ ಆಯುಕ್ತರು ಒಂದು ಸಭೆಯನ್ನು ಮಾಡಿದ್ರು. ಆ ಸಭೆಯಲ್ಲಿ ಒಟ್ಟು ರಾಜ್ಯದಲ್ಲಿ January 1 ರಿಂದ February 2 ವರೆಗೆ 49 ಪ್ರಕರಣಗಳು ವರದಿಯಾಗಿದೆ ಅಂತ ಹೇಳಿದ್ರು. ಆದ್ರೆ ಅವ್ರು ಬಂದಂತ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಕೊಟ್ಟಂತ ಮಾಹಿತಿ, ಅದ್ರ ಪ್ರಕಾರ ಶಿವಮೊಗ್ಗದಲ್ಲಿ 12, ಉತ್ತರ ಕನ್ನಡದಲ್ಲಿ 34, ಚಿಕ್ಕಮಗಳೂರಿನಲ್ಲಿ 3 ಪ್ರಕರಣ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಅವರು ಬಂದು ಹೋದ ನಂತರ ಒಂದೇ ದಿನದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ 12 ಕೇಸ್ಗಳು ಈಗ ದಾಖಲಾಗಿದೆ. ಒಟ್ಟು 11 ಪ್ರಕರಣಗಳು ಒಂದೇ ದಿನದಲ್ಲಿ ಈಗ ರಿಜಿಸ್ಟರ್ ಆಗಿದೆ. ಅಂದ್ರೆ ಶಿವಮೊಗ್ಗದಲ್ಲಿ ಈಗ January 1 ರಿಂದ ಈ ಕ್ಷಣದವರೆಗೆ ಒಟ್ಟು 23 ಪ್ರಕರಣಗಳು ಪತ್ತೆಯಾದಂತಾಗಿದೆ, 1 ಸಾವಾಗಿದೆ. ಈಗ ಮಂಗನ ಕಾಯಿಲೆಗೆ ಮಲೆನಾಡಿಗರು ಇಷ್ಟು ವರ್ಷದಿಂದ, ಕಳೆದ 5 ದಶಕದಿಂದ ಈ ಕಾಯಿಲೆಯಿಂದ ಮುಕ್ತಿಗಾಗಿ ಒತ್ತಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರಗಳಾಗ್ಲಿ, ಆರೋಗ್ಯ ಇಲಾಖೆ ಆಗ್ಲಿ, ವೈದ್ಯರಾಗ್ಲಿ, ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಹೆಚ್ಚಿನ ಸಂಶೋಧನೆ ಆಗ್ತಾ ಇಲ್ಲ, ಸಂಶೋಧನೆಗೆ ಅನುದಾನ ಸಿಗ್ತಾ ಇಲ್ಲ. ಈಗ ಪ್ರಯೋಗಾಲಯ ಎಲ್ಲ ಆಗ್ಬೇಕು ಅನ್ನೋದು ಒಂದು ದೊಡ್ಡ ಚರ್ಚೆ ಆಗ್ತಿದೆ. ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಅಲ್ಲೇನೆ ವೈರಾಣುಗಳ ಪರೀಕ್ಷೆಗೆ ನಾವು ಅಲ್ಲಿ ವ್ಯವಸ್ಥೆ ಮಾಡ್ತೇವೆ ಅನ್ನುವಂತ ಮಾತನ್ನ ಸರ್ಕಾರ ಹೇಳ್ತಾ ಇದೆ. ಹಾಗಾಗಿ ಈ ಮಂಗನ ಕಾಯಿಲೆ ಯಾಕೆ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಗುರಿಯಾಗಿದೆ? ಕಳೆದ 5 ದಶಕಗಳಿಂದ ಮಲೆನಾಡಿಗರು ಇದನ್ನ ಅನುಭವಿಸಿದರೆ KFD ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅನ್ನುವಂತ ಹೆಸರನ್ನ ಪಡೆದಿರತಕ್ಕಂಥ ಈ ಮಂಗನ ಕಾಯಿಲೆ ಸರ್ಕಾರ ನಿರಂತರವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ಮಲೆನಾಡಿಗರು ಎಷ್ಟೇ ಒತ್ತಾಯ ಮಾಡಿದ್ರು ಆಗ್ತಾ ಇಲ್ಲ. ಈಗ ನೋಡಿ, ಈಗ ಒಂದೇ ದಿನದಲ್ಲಿ 11 ಪ್ರಕರಣ ದಾಖಲಾಗಿದೆ. 1 ತಿಂಗಳಲ್ಲಿ 12 ಪ್ರಕರಣ ದಾಖಲು ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳಿತ್ತು. ಆದ್ರೆ ಈಗ ಒಂದೇ ದಿನದಲ್ಲಿ 24 ಗಂಟೆಯಲ್ಲಿ 11 ಪ್ರಕರಣ ದಾಖಲಾಗಿದೆ. ಹಾಗಾಗಿ ಮಲೆನಾಡಿಗರು ಈಗ ಕಾಡಿಗೆ ಹೋಗ್ಲಿಕ್ಕೆ ಯೋಚನೆ ಮಾಡುವಂತ ಪರಿಸ್ಥಿತಿ ಇದೆ. ಅಲ್ಲಿ ಲಸಿಕೆ ಲಭ್ಯತೆ ಇಲ್ಲ, ಎಲ್ರಿಗೂ ಕೊಡುವಷ್ಟು ಲಸಿಕೆ ಈಗ ಲಭ್ಯತೆ ಇಲ್ಲ ಅಂತೇಳಿ ಆ ಮಲೆನಾಡಿಗರು ಆರೋಪವನ್ನು ಮಾಡ್ತಾ ಇದ್ದಾರೆ.
ಮತ್ತೆ ಈಗ ತೈಲವನ್ನು ಕೊಡ್ತಾ ಇದ್ರೆ ಆ ತೈಲವನ್ನು ಅವರು ಹಚ್ಕೊಂಡು ಕಾಡೊಳಗೆ ಹೋಗ್ಬೇಕು. ಯಾಕಂದ್ರೆ ಕಾಡಿನ ಜೊತೆಗೆ ಕಾಡಿನ ಒಳಗೆ ಹೋಗುತ್ತೆ, ಜೀವನನೇ ಇಲ್ಲ. ಮನೆ ಆ ಊರಿನ ಪಕ್ಕದಲ್ಲೇ ಕಾಡಿರುತ್ತೆ, ಅವರು ಕಾಡಿನ ಮೂಲಕವೇ ಅವರು ಅವ್ರ ತೋಟಕ್ಕೋ ಗದ್ದೆಗೋ ಹೋಗ್ಬೇಕು, ಅಥವಾ ಜಾನುವಾರುಗಳನ್ನ ಮೇಯಿಸ್ಲಿಕ್ಕೆ ಅವ್ರು ಕಾಡಿಗೆ ಹೋಗ್ಬೇಕು, ಮತ್ತು ಕಾಡಲ್ಲಿ ಓಡಾಡ್ಲೇಬೇಕು ಅವರು. ಅಂತ ಸಂದರ್ಭದಲ್ಲಿ ಒಂದು ಉಣುಗು ಅದು ಯಾವಾಗ ಬರುತ್ತೆ ಹೇಗ್ ಬರುತ್ತೆ ಅಂತ ಗೊತ್ತಾಗಲ್ಲ. ಅಂತ ಉಣುಗು ಬಂತು ಅಂತಂದ್ರೆ ಮಂಗನ ಕಾಯಿಲೆ ಅವರಿಗೆ ಮಂಗನ ಕಾಯಿಲೆ ಪೀಡಿತರಾದ್ರು ಅಂತ, ಅದಕ್ಕೆ ಇದುವರೆಗೂ ಶಾಶ್ವತವಾದಂತ ಚಿಕಿತ್ಸೆ ಇಲ್ಲ ಅಂತ ಗೊತ್ತಿದ್ರು ಸಹ ಮಲೆನಾಡಿನ ಜನತೆ ಬದುಕಿದ್ದಾರೆ, ಅದ್ರ ಜೊತೆಗೆ ಹೇಗಾಡ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರ ಈಗ್ಲಾದ್ರೂ ಈ ದಿಕ್ಕಲ್ಲಿ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ, ಈಗ ಹೊಸನಗರ ತೀರ್ಥಳ್ಳಿನಲ್ಲಿ ಈಗಾಗಲೇ ಮಂಗನ ಕಾಯಿಲೆ ವ್ಯಾಪಕವಾಗಿ ಹರಡ್ತಾ ಇದೆ. ಈ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದು, ಆಯುಕ್ತರು ಬಂದು, ಆರೋಗ್ಯ ಇಲಾಖೆ ಆಯುಕ್ತರು ಬಂದು ಸಭೆಯನ್ನ ಮಾಡಿದ್ದಾರೆ, ಕಾರ್ಯದರ್ಶಿಗಳು ಬಂದು ಇಲ್ಲಿ ಚರ್ಚೆ ಮಾಡಿದ್ದಾರೆ, ಅಧಿಕಾರಿಗಳ ಜೊತೆಗೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಆದ್ರೆ ಈಗ ನೋಡಿ, ಫೆಬ್ರವರಿ ತಿಂಗಳು ಕ್ರಮವನ್ನು ತೆಗೆದುಕೊಳ್ಳೋದಾಗಿದ್ರೆ ಡಿಸೆಂಬರ್ ಜನವರಿನಲ್ಲೇ ಕ್ರಮವನ್ನು ತೆಗೆದುಕೊಂಡು ಎಲ್ಲಾ ಕಡೆ ಲಸಿಕೆ ಲಭ್ಯ ಇರುವಂತೆ ಮಾಡಿ, ತೈಲ ಲಭ್ಯ ಇರುವಂತೆ ಮಾಡಿ ಕ್ರಮವನ್ನು ತಗೋಬೇಕಾಗಿತ್ತು. ಮತ್ತು ಆ ಈ ಕಾಯಿಲೆಯ ಶಾಶ್ವತ ಗುಣ ಆಗಲಿಕ್ಕೆ ಬೇಕಾದ ಸಂಶೋಧನೆಗೆ ಬೇಕಾದಂತ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ದೊಡ್ಡ ಕಾಯಿಲೆ ಕೊರೋನಾದಂತ ಕಾಯಿಲೆಗೆ ಔಷಧಿಯನ್ನು ಕಂಡುಹಿಡಿದಂತ ವಿಜ್ಞಾನಿಗಳು ಈ ಮಂಗನ ಕಾಯಿಲೆಗೆ ಕಂಡುಹಿಡಿಯೋದಿಲ್ವಾ? ಅದಕ್ಕಿಂತ ದೊಡ್ಡ ಕಾಯಿಲೆನ ಇದು. ಹಾಗಾದ್ರೆ ಯಾಕೆ ಸಂಶೋಧನೆ ನಡೀತಾ ಇಲ್ಲ, ಯಾಕೆ ಸಂಶೋಧನೆಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಸರ್ಕಾರ? ಈಗಿರ್ತಕ್ಕಂತ ವ್ಯಾಕ್ಸಿನ್ ಏನಿದೆ, ವ್ಯಾಕ್ಸಿನ್ ತನ್ನ ಸಾಮರ್ಥ್ಯವನ್ನ ಕಳ್ಕೊಳ್ತಾ ಇದೆ. ಹಾಗಾಗಿ ಆ ವ್ಯಾಕ್ಸಿನ್ ತಗೊಂಡ್ರು ಸಹ ಮಂಗನ ಕಾಯಿಲೆ ಮತ್ತೆ ಅಟ್ಯಾಕ್ ಆಗೋದು ತಪ್ತಾ ಇಲ್ಲ ಅಂತ ಈ ಮಲೆನಾಡಿಗರ ಅನುಭವ. ಅದು ಯಾಕೆ ಈ ರೀತಿ ನಿರ್ಲಕ್ಷ್ಯ ಮಾಡ್ತೀರಿ ಅಂತ ಕೇಳ್ತಾರೆ, ಸರ್ಕಾರವೇ ಉತ್ತರ ಕೊಡ್ಬೇಕಾಗಿದೆ. ನಾಯಕ ಓಕೆ, ಇನ್ನು ಮಂಗನ ಕಾಯಿಲೆ ಬಂದವರಿಗೆ ಯಾವ ರೀತಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಅಧಿಕಾರಿಗಳು ಏನ್ ಕ್ರಮ ಕೈಗೊಂಡಿದ್ದಾರೆ? ಮಂಗನ ಕಾಯಿಲೆಗೆ ಸಂಬಂಧಪಟ್ಟಂತೆ ಈಗ ಲಭ್ಯವಿರತಕ್ಕಂಥ ಚಿಕಿತ್ಸೆ ಅಂತ ಅಂದ್ರೆ, ಅವರಿಗೆ ಜ್ವರ ಬರುತ್ತೆ ಅಥವಾ ತಲೆನೋವು ಬರುತ್ತೆ, ಈ ತರ ಲಕ್ಷಣವನ್ನು ಕಾಣಿಸ್ಕೊಂಡಾಗ ಅವರಿಗೆ ವೈರಾಣುವನ್ನು ವೈರಸ್ ಏನಿರುತ್ತೆ ಅದನ್ನ ಟೆಸ್ಟ್ ಮಾಡ್ತಾರೆ ಲ್ಯಾಬ್ಗೆ. ಮಂಗನ ಕಾಯಿಲೆ ಪಾಸಿಟಿವ್ ಬಂತು ಅಂತಂದ್ರೆ ಮಣಿಪಾಲ ಆಸ್ಪತ್ರೆಗೆ ಹೋಗಿ ಸೇರಿಸ್ತಾರೆ. ಮಣಿಪಾಲ ಆಸ್ಪತ್ರೆಯಲ್ಲಿ ಮಂಗನ ಕಾಯಿಲೆಗೆ ಚಿಕಿತ್ಸೆಗೆ ಅಲ್ಲಿ ವಾರ್ಡ್ ಮಾಡಿದ್ದಾರೆ, ವಿಶೇಷವಾದ ವಾರ್ಡ್ ಮಾಡಿದ್ರೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಮಂಗನ ಕಾಯಿಲೆ ಚಿಕಿತ್ಸೆಗಿಂತ ಮಂಗನ ಕಾಯಿಲೆ ಬರದಂತೆ ತಗೋಬೇಕಾದಂತ ಮುಂಜಾಗ್ರತೆ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಯಾರು ಕಾಡಂಚಿನಲ್ಲಿ ವಾಸ ಮಾಡ್ತಾರೆ, ಕಾಡಂಚಿನಲ್ಲಿ ಇರತಕ್ಕಂತ ಹಳ್ಳಿಗಳ ನಿವಾಸಿಗಳಿಗೆ ವ್ಯಾಕ್ಸಿನ್ ಕೊಡ್ತಾರೆ ಮತ್ತು ತೈಲವನ್ನು ಕೊಡ್ತಾರೆ. ಆದ್ರೆ ಎಲ್ಲರಿಗೂ ಆ ಮಲೆನಾಡಿನ ಕಾಡಂಚಿನಲ್ಲಿ ಇರತಕ್ಕಂತ ಗ್ರಾಮಗಳ ಎಲ್ರಿಗೂ ಸಹ ತೈಲವನ್ನು ಕೊಡುವಷ್ಟು ವ್ಯಾಕ್ಸಿನ್ ಕೊಡುವಷ್ಟು ಕ್ಯಾಂಪೇನ್ ಆಗಿದೆಯಾ? ಆರೋಗ್ಯ ಇಲಾಖೆ ಪ್ರಶ್ನೆ ಮಾಡ್ಕೋಬೇಕು, ಕ್ಯಾಂಪೇನ್ ಆಗಿದೆಯಾ? ಕೊಟ್ಟಿದ್ದೇವ ನಾವು, ಕೊಟ್ಟಿದ್ರು ಸಹ ಯಾಕೆ ಹೀಗೆ ಇಷ್ಟು ವೈರಲ್ ಆಗಿ ಹರಡ್ತಾ ಇದೆ? ಮಂಗನ ಕಾಯಿಲೆ ಬಂದ ಮೇಲೆ ಬೇರೆ ಏನಿಲ್ಲ, ಅಲ್ಲಿ ಹೋಗಿ ಮಣಿಪಾಲ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೇಕು, ಅಲ್ಲಿ ಚಿಕಿತ್ಸೆ ತಗೋಬೇಕು. ಅದು ಈ ಶಾಶ್ವತವಾದ ಔಷಧಿ ಇಲ್ಲ, ಅಲ್ಲಿ ಏನು ಆ ಕ್ಷಣಕ್ಕೆ ಏನು ಅಲ್ಲಿ ಸಿಂಪ್ಟಮ್ಸ್ ಕಾಣುತ್ತೆ, ಏನ್ ಕಾಯಿಲೆ ಕಾಣುತ್ತೆ, ಅದಕ್ಕೆ ಒಂದು ಚಿಕಿತ್ಸೆ ಇರುತ್ತೆ ಬಿಟ್ರೆ ಮಂಗನ ಕಾಯಿಲೆಗೆ ಅಂತ ಹೇಳಿ ಚಿಕಿತ್ಸೆ ಕಾಣ್ತಾ ಇಲ್ಲ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದೆ ಅಂತ ಹೇಳಿ ಜನರು ಪ್ರಶ್ನೆ ಮಾಡ್ತಾ ಇದಾರೆ. ಇನ್ನ ಪ್ರಿಕಾಷನರಿ ಆಗಿ ಆಮೇಲೆ ಇನ್ನೊಂದು, ಈ ಮಂಗನ ಕಾಯಿಲೆ ಈ ಕಳೆದ ಒಂದು 5 ದಶಕದಲ್ಲಿ ಮಂಗನ ಕಾಯಿಲೆಗೆ ಹರಡುವಂತ ಟ್ರ್ಯಾಕ್ ಅನ್ನ ಗಮನಿಸಿದ್ರೆ ಅದೇ ಒಂದು ಬೇರೆ ತರದ ಗುಣಲಕ್ಷಣಗಳನ್ನು ಹೇಳ್ತಾ ಇದೆ. ಅದಕ್ಕಿಂತ ಮುಂಚೆ ಮಂಗನ ಕಾಯಿಲೆ ಅನ್ನೋದನ್ನ ಈ ಮಲೆನಾಡಿನ ಜನ ನೋಡಿದ್ದೇ ಇಲ್ಲ. ಇದು ಬಂದಿದ್ದು ಒಂದು 5-6 ದಶಕದ ಹಿಂದೆ ಮಲೆನಾಡಿಗೆ ಬಂದಂತ ಕಾಯಿಲೆ ಅಥವಾ ಈ ಪ್ಲಾಂಟ್ ಮಾಡಿದಂತ ಕಾಯಿಲೆ, ಇದು ಇಲ್ಲೇ ಹುಟ್ಟಿದಂತ ಕಾಯಿಲೆ. ಮಂಗಗಳು ಸತ್ವ ಅಂತ ಅಂದ್ರೆ ಮಂಗನ ಕಾಯಿಲೆ ಬಂತು ಅಂತ ಹೇಳಿ ಮಂಗಗಳನ್ನ ದೂರ್ತಾರೆ ಹೊರತು ಮಂಗನಿಂದ ಕಾಯಿಲೆ ಬರೋದಲ್ಲ. ಇದು ಮಂಗವೂ ಸಹ ಮಂಗನ ಕಾಯಿಲೆಯಿಂದನೇ ಸತ್ತಿರುತ್ತೆ. ಹಾಗಾಗಿ ಈ ಕ್ಯಾಸನೂರು ಫಾರೆಸ್ಟ್, ಕ್ಯಾಸನೂರು ವಲಯದ ಭಾಗದ ಅರಣ್ಯದಲ್ಲಿ ಕಾಣಿಸ್ಕೊಂಡಂತ ಈ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಏನಿದೆ, ಆ ಕಾಡಿಗೆ ಆ ಊರಿಗೆ ಹೆಸರು, ಊರಿನ ಹೆಸರನ್ನೇ ಕಾಯಿಲೆಗೆ ಇಟ್ಟಿದ್ದಾರೆ, ಈಗ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಹೇಳಿ. ಹಾಗಾಗಿ ಇದಕ್ಕೆ ಸಂಶೋಧನೆಗೆ ಬೇಕಾದಂತ ಎಲ್ಲ ಅನುದಾನವನ್ನ ಸೌಲಭ್ಯವನ್ನ ಸರ್ಕಾರ ಕೊಡ್ಬೇಕಾಗಿದೆ. ಈಗ್ಲಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈಗಾಗಲೇ 2 ಪ್ರಾಣಹಾನಿ ಆಗಿದೆ, ಇನ್ನಷ್ಟು ಪ್ರಾಣಹಾನಿ ಆಗೋವರೆಗೂ ಕಾಯ್ತೀರಿ ಅಂತ ಹೇಳಿ ಎಲ್ಲ ಕೇಳ್ತಾ ಇದ್ರೆ ನಾಯ್ನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.